ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಅದ್ಭುತ ಕನ್ನಡ. ಸ್ನೇಹಿತರೆ, ಪ್ರಪಂಚದಲ್ಲಿ ತುಂಬಾ ವಿಚಿತ್ರ, ರೇರ್ ಮತ್ತು ಅದ್ಭುತ ಪ್ರಾಣಿಗಳಿವೆ. ಆದರೆ ಅವು ಇದೆಲ್ಲದಕ್ಕಿಂತ ಬೇರೆನೆ, ಅವು ಅತಿ ಭಯಾನಕ ಮತ್ತು ವಿಷಪೂರಿತವಾಗಿರುತ್ತೆ. ಆದರೆ ಸ್ವಲ್ಪ ಅವುಗಳು ವಿಷಕಾರಿ ಅಲ್ಲ, ಅವುಗಳಿಂದ ಮನುಷ್ಯರಿಗೆ ಯಾವುದೇ ಹಾನಿ ಕೂಡ ಆಗಲ್ಲ. ಮಾಮೂಲಿ ಅವುಗಳನ್ನಂತೂ ನೀವು ತುಂಬಾ ನೋಡಿರ್ತೀರಾ. ಆದರೆ ನಾನು ಇವತ್ತು ವಿಚಿತ್ರ ಮತ್ತು ವಿಶೇಷವಾದ ಹಾವಿನ ಬಗ್ಗೆ ಹೇಳ್ತೀನಿ. ಇವು ತುಂಬಾ ಅದ್ಭುತ ಮತ್ತು ಸುಂದರವಾದದ್ದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1 ಇದೆ ಡಬಲ್ ಹೆಡೆಡ್ ಸ್ನೇಕ್. ಸ್ನೇಹಿತರೆ, ಇದು ಪ್ರಪಂಚದ ಅತಿ ವಿಶೇಷ ಮತ್ತು ಸುಂದರವಾದದ್ದು. ಯಾಕಂದ್ರೆ ಯಾವಿಗೆ ಒಂದಲ್ಲ ಎರಡು ತಲೆ ಇದೆ. ಇವೆರಡು ಯೋಚನೆ ಕೂಡ ಭಿನ್ನ ಭಿನ್ನವಾಗಿ ಮಾಡುತ್ತೆ. ಇವೆರಡರು ಬೇರೆ ಬೇರೆಯಾಗಿ ಯೋಚಿಸುವ ಶಕ್ತಿ ಹೊಂದಿದೆ. ಒಂದೊಂದ್ಸರಿ ಅಂತೂ ಇವೆರಡರ ಯೋಚನೆ ಅದೇ ತರ ಇರಲ್ಲ. ಯಾವಾಗ ಒಂದ ಕೆಸಿವಾಗುತ್ತೆ ಅವಾಗ ಒಂದನ್ನೊಂದು ತಿಂದ್ಬಿಡುತ್ತೆ. ಇದರಿಂದ ಇದರ ಆಯುಸ್ ಕೂಡ ಕಮ್ಮಿ ಇರುತ್ತೆ. ಈ ಹಾವಿನ ಬೆಲೆ ತುಂಬಾ ದುಬಾರಿ. ಸ್ವಲ್ಪ ದಿನದ ಮೊದಲು ಈ ಹಾವನ್ನು ಒಬ್ಬ ವ್ಯಕ್ತಿ $105,000 ಕೊಟ್ಟು ಖರೀದಿ ಮಾಡಿದ್ದ. ಎರಡನೇ ನಂಬರಲ್ಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಗಾಟರ್ ಸ್ನೇಕ್. ಸ್ನೇಹಿತರೆ, ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾದ ಅರಣ್ಯದಲ್ಲಿ ಒಂದು ಕಾಮನ ಬಿಲ್ಲಿನ ಬಣ್ಣದ ಚರ್ಮ ಇರೋ ಹಾವು ಸಿಗುತ್ತೆ. ಇದು ಸ್ಯಾನ್ ಫ್ರಾನ್ಸಿಸ್ಕೋ ಗಾಟರ್ನ ಹೆಸರಿಂದ ಕೂಡ ಕರೆಯಲ್ಪಡುತ್ತೆ. ಆದರೆ ಇದು ಮನುಷ್ಯರ ಮೇಲೆ ಹಾನಿ ಮಾಡೋದ್ರಿಂದ ಇದರ ಸ್ಥಳವನ್ನು ನಾಶ ಮಾಡಿದ್ದಾರೆ. ಹಾಗೆ ಇದರ ಅಂತ್ಯಕಾಲ ಕೂಡ ಸಮೀಪ ಇದೆ. ಇದರಿಂದ ಇದರ ಸಂಖ್ಯೆ 2000 ಸಮೀಪ ಇದೆ. ಈ ಹಾವಿನ ಉದ್ದ 25 ಇಂಚಿನವರೆಗೂ ಇರುತ್ತೆ. ಈ ಹಾವಿನ ಚರ್ಮದ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣ ಇರುತ್ತೆ. ಕೆಂಪು ಮತ್ತು ಕಿತ್ತಳೆ ಬಣ್ಣದ ಚುಕ್ಕಿಗಳಿರುತ್ತೆ. ಸುಂದರ ಹಾವಿಗಾಗಿ ಒಂದು ಲೈಕ್ ಅಂತೂ ಕೊಡಬಹುದು ಸ್ನೇಹಿತರೆ. ಸೊ ವಿಡಿಯೋನ ಲೈಕ್ ಮಾಡಿ. 3ನೇ ನಂಬರಲ್ಲಿದೆ ವೈಟ್ ಮಾಂಬಾ. ಸ್ನೇಹಿತರೆ, ನಾವು ಬ್ಲ್ಯಾಕ್ ಮಾಂಬಾ ಬಗ್ಗೆ ಕೇಳಿದ್ದೀವಿ. ಇದು ಕಚ್ಚಿದ 5 ನಿಮಿಷದಲ್ಲಿ ಮನುಷ್ಯ ಸಾಯ್ತಾನೆ. ಈ ವೈಟ್ ಮಾಂಬಾ ಕೂಡ ಇದೇ ಜಾತಿಯ ಹಾವು. ಇದರ ಚರ್ಮ ಹುಟ್ಟುವ ಮೊದಲೇ ಡೆವಲಪ್ಮೆಂಟ್ ಆಗದ ಕಾರಣ ಇದರ ಚರ್ಮ ಬಣ್ಣ ಬರಲ್ಲ. ಅದಕ್ಕೆ ಇದು ಬಿಳಿ ಬಣ್ಣದಲ್ಲೇ ಇರುತ್ತೆ. ಸ್ನೇಹಿತರೆ, ಇದು ಕೂಡ ಅಷ್ಟು ವಿಷಕಾರಿ ಬ್ಲ್ಯಾಕ್ ಮಾಂಬಾ ಹಾವಿನ ಥರ. ಇದರ ಬಣ್ಣ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರೋದ್ರಿಂದ ಇದರ ಬೇಟೆ ಕೂಡ ಬೇಗ ಮಾಡಬಹುದು. ಸ್ನೇಹಿತರೆ, ನಿಮಗೆ ಯಾವನ್ನು ಕಂಡರೆ ಇಷ್ಟನ ಇಲ್ವಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. 4ನೇ ನಂಬರ್ಲಿದೆ ರೈನ್ಬೋ ಸ್ನೇಕ್. ಸ್ನೇಹಿತರೆ, ನಾವು ಬ್ಲ್ಯಾಕ್ ಬ್ರೌನ್ ಹಾಗೂ ಹಲವಾರು ಚರ್ಮದ ಹಾವನ್ನು ನೋಡಿದ್ದೇವೆ. ಆದರೆ ನೀವು ಯಾವತ್ತಾದ್ರೂ ಕಾಮನ ಬಿಲ್ಲಿನ ತರ 7 ಬಣ್ಣದ ಹಾವನ್ನು ನೋಡಿದ್ದೀರಾ ನೋಡಿಲ್ವಾ? ಹಾಗಿದ್ದರೆ ಬನ್ನಿ, ನಾನು ನಿಮಗೆ ತೋರಿಸ್ತೇನೆ. ಈ ಹಾವಿನ ಹೆಸರು ಕೇಳಿಯೇ ನಿಮಗೆ ಅರ್ಥವಾಗಿರುತ್ತೆ ಇದರಲ್ಲಿನ ವಿಶೇಷತೆ ಏನಿದೆ ಅಂತ. ಆದರೆ ಸ್ನೇಹಿತರೆ, ದುಃಖದ ವಿಷಯ ಏನಂದ್ರೆ ನಾವು ಮನುಷ್ಯರು ಈ ಹಾವಿನ ಸ್ಥಳವನ್ನು ಕಿತ್ತುಕೊಂಡಿದ್ದೇವೆ. ಇದರ ಸುಂದರ ರೂಪ ನೋಡಿ ಜನರು ಮನೆಯಲ್ಲಿ ಇದನ್ನು ಸಾಕಲು ಶುರು ಮಾಡಿದ್ರು. ಇದರಿಂದಾನೇ ಇವತ್ತು ಇದರ ತಳಿ ವಿನಾಶದ ಅಂಚಿನಲ್ಲಿದೆ. ಇದರ ಹೊಟ್ಟೆ ಭಾಗದಲ್ಲಿ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಸ್ಕಿನ್ ಇರುತ್ತೆ. ರೆಡ್ ಮತ್ತು ಯೆಲ್ಲೋ ಕಲರ್ ಗೆರೆಗಳು ಕೂಡ ಇವೆ. ಆದರೆ ಇದರ ವಿಶೇಷತೆ ಏನಂದ್ರೆ ಎಲ್ಲ ರೈನ್ಬೋ ಸ್ನೇಕ್ ತರ ಒಂದೇ ತರ ಇರಲ್ಲ. ಇದರ ಉದ್ದ 48 ಇಂಚಿನವರೆಗೂ ಇದೆ. ಈ ಆ ವಿಷಕಾರಿ ಅಲ್ಲದ ಕಾರಣ ಮನುಷ್ಯರು ಇದರ ಲಾಭ ಪಡ್ಕೋತಿದ್ದಾರೆ. 5ನೇ ನಂಬರಲ್ಲಿದೆ ಆರ್ನಡ್ ವೈಪರ್. ಸ್ನೇಹಿತರೆ, ನಾನು ಇದುವರೆಗೂ ತೋರಿಸಿರೋ ಅವುಗಳಿಂದ ನಿಮಗೆ ಭಯವಾಗಿಲ್ವಾ? ಹಾಗಿದ್ರೆ ಹಾವನ್ನು ನೋಡಿ. ಇದು ಆಫ್ರಿಕಾ ಮತ್ತು ರೇಗಿಸ್ತಾನದಲ್ಲಿ ಸಿಗೋ ಈ ಹಾವು ಅತ್ಯಂತ ಭಯಾನಕ. ಇದರ ಹೆಸರಿನಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಇದರ ತಲೆ ಮೇಲೆ ಒಂದು ಕೊಂಬಿರುತ್ತೆ. ಈ ಹಾವನ್ನು ಹಾಗೆ ನೋಡಬಹುದು, ಆದರೆ ರೇಗಿಸ್ತಾನದಲ್ಲಿ ಬೇಟೆಯಾಡಲು ಹೋದಾಗ ಇದನ್ನು ನೋಡಲು ಆಗಲ್ಲ. ಈ ಹಾವು ಮರಳಿನ ಒಳಗೆ ತುಂಬ ಆರಾಮಾಗಿ ಬಚ್ಚಿಟ್ಕೊಳ್ಳುತ್ತೆ. ಎಷ್ಟು ವೇಗವಾಗಿ ಬಚ್ಚಿಟ್ಕೊಳ್ಳುತ್ತೆ ಅಂದರೆ ಇದನ್ನು ಹಿಡಿಯುವುದು ತುಂಬ ಕಷ್ಟ ಆಗುತ್ತೆ. ಅಲ್ಲಿರುವ ಜನರು ಇದನ್ನು ಬೇಟೆಯಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಇದು ತುಂಬ ಭಯಾನಕವಾದದ್ದು ಮತ್ತು ಬೇಗ ಕೋಪ ಕೂಡ ಮಾಡಿಕೊಳ್ಳುತ್ತೆ. ಇದರ ವಿಷ 1 ಸೆಕೆಂಡಲ್ಲೇ ಯಾರ ಪ್ರಾಣ ಕೂಡ ತೆಗೆಯುತ್ತೆ. ಇದರ ಬೇಟೆ ಎಷ್ಟು ಪಕ್ಕ ಅಂದರೆ ಅದರ ಬೇಟೆ ಪ್ರಾಣ ಹೋಗೋವರೆಗೂ ಇದರ ಹಿಡಿತದಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಸ್ನೇಹಿತರೆ, ಇದರಲ್ಲಿ ಯಾವ ಹಾವು ನಿಮಗೆ ವಿಚಿತ್ರ ಮತ್ತು ಭಯಾನಕ ಅನ್ನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಾನು ಎಲ್ಲ ವಿಡಿಯೋ ಮಾಡಲು ತುಂಬ ಶ್ರಮ ವಹಿಸ್ತೀನಿ ಸ್ನೇಹಿತರೆ. ಆದರೆ ನಿಮಗೆ ಲೈಕ್ ಕೊಡೋಕ್ಕೆ 1 ಸೆಕೆಂಡ್ ಕೂಡ ಬೇಕಾಗಲ್ಲ. ಸೊ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಅದ್ಭುತ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.